ಉಡುಪಿಯ ಅರಿಶಿನಗುಂಡಿ ಫಾಲ್ಸ್ನಲ್ಲಿ ಕಣ್ಮರೆಯಾದ ಯುವಕನಿಗಾಗಿ ಮೂರನೇ ದಿನ ಕೂಡ ಶೋಧ ಮುಂದುವರೆದಿದೆ ಎಸ್ ಡಿ ಆರ್ ಎಫ್ ತಂಡದ ಹನ್ನೊಂದು ಮಂದಿ ಸದಸ್ಯರು ಹುಡುಕಾಟವನ್ನು ನಡೆಸಿದ್ದಾರೆ ಸ್ಥಳೀಯ ಈಜು ತಜ್ಞರು ಅಗ್ನಿಶಾಮಕ ಕಾರ್ಯಾಚರಣೆ ನಡೆಸಿದರೂ ಕೂಡ ಇಲ್ಲಿ ತನಕ ಶರತ್ ಕುಮಾರ್ ಪತ್ತೆ ಆಗಿಲ್ಲ ಬಟ್ ಪ್ರಯತ್ನ ಅಂತೂ ಮುಂದುವರಿತಾ ಇದೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ ಅರಿಶಿಣಗುಂಡಿ ಫಾಲ್ಸ್ನಲ್ಲಿ ಶರತ್ ಕಣ್ಮರೆ ಶೋಧ ಕಾರ್ಯಕ್ಕೆ ಮಳೆ ಅಡ್ಡಿ ಪತ್ತೆಯಾಗದ ಮೃತದೇಹ ಭದ್ರಾವತಿ ಮೂಲದ ಶರತ್ ಕುಮಾರ್ ಪಶ್ಚಿಮ ಘಟ್ಟದ ಅರಿಶಿನಗುಂಡಿ ಜಲಪಾತದಲ್ಲಿ ಕಣ್ಮರೆಯಾಗಿ ಮೂರು ದಿನ ಕಳೆದಿದೆ ಘಟನೆ ನಡೆದ ರಾತ್ರಿ ಸೋಮವಾರ ಆರು ಗಂಟೆಗಳ ಸತತ ಪರಿಶ್ರಮದ ನಂತರ ಹುಡುಕಾಟವನ್ನು ಸ್ಥಗಿತ ಮಾಡಲಾಗಿತ್ತು ಎಸ್ಡಿಆರ್ಎಫ್ ಹನ್ನೊಂದು ಜನರ ಸಿಬ್ಬಂದಿಗಳ ತಂಡ ಸ್ಥಳೀಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕೋತಿರಾಜ್ ಸೇರಿದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದರು ಮೂರನೇ ದಿನದ ಕಾರ್ಯಾಚರಣೆಯ ನಂತರ ಕಣ್ಮರೆಯಾದಂತಹ ಶರತ್ ಕುಮಾರ್ ಮೃತದೇಹ ಪತ್ತೆಯಾಗಿಲ್ಲ ಶರತ್ ಅನ್ನೋ ಒಬ್ಬ ವ್ಯಕ್ತಿ ಕಾಲ್ಜಾರಿ ಬಿದ್ದಿದ್ದಾರೆ ಬಿದ್ದು ನೀರಿನ ಜೊತೆಗೆ ಅವರು ಸಹ ಕೊಚ್ಚಿ ಹೋಗಿದ್ದಾರೆ ಬಾಡಿ ವಾಷ್ ಔಟ್ ಆಗಿರೋದ್ರಿಂದ ಎಲ್ಲಿ ತನಕ ನಾವು ಟ್ರೆಸ್ ಮಾಡ್ಬೋದಲ್ಲ ಮ್ಯಾಕ್ಸಿಮಮ್ ಎಫರ್ಟ್ ಮಾಡಿದ್ದೇವೆ ನಿನ್ನೆ ಸಹ ಸುಮಾರು ಪೊಲೀಸ್ ಇಲಾಖೆನವರು ಫೈರ್ ಡಿಪಾರ್ಟ್ಮೆಂಟ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಲವಾರು ಸ್ಥಳೀಯರು ಎಲ್ಲರ ಜೊತೆಗೆ ತಗೊಂಡು ಆ ಏರಿಯಾನ ಸರ್ಚ್ ಮಾಡಿದ್ದೇವೆ ಇದು ಇವತ್ತು ಕೂಡ ಆ ರೆಸ್ಕ್ಯೂ ಆಪರೇಷನ್ನ ನಾವು ಮುಂದುವರಿಸ್ತೇವೆ ಇಲ್ಲಿ ತನಕ ಅಂತೂ ಶವಪತ್ತೆ ಆಗಲಿಲ್ಲ ಎಲ್ಲರ ಸಹಕಾರ ಕೇಳಿಕೊಂಡು ಅದನ್ನು ಮಾಡ್ತಾ ಇದ್ದೇವೆ ಕಳೆದ ಮೂರು ದಿನಗಳಿಂದ ಸ್ಥಳೀಯರು ಕೂಡ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಹುಡುಕಾಟ ಮಾಡ್ತಿದ್ದಾರೆ ಪಶ್ಚಿಮ ಘಟ್ಟದ ತಪ್ಪಲು ಕೊಲ್ಲೂರು ಅಭಯಾರಣ್ಯ ಆಗಿರೋದ್ರಿಂದ ಕಡಿದಾದ ಬೆಟ್ಟದ ನಡುವೆ ಹುಡುಕಾಟ ಬಹಳಷ್ಟು ಸವಾಲಾಗಿದೆ ಮಳೆಗಾಲದ ಸಂದರ್ಭ ಪ್ರವಾಸಿಗರಿಗೆ ಕಾಡಿನ ನಡುವೆ ಇರುವಂತಹ ಜಲಪಾತಗಳಿಗೆ ಪ್ರವೇಶಕ್ಕೆ ಅವಕಾಶ ನೀಡುವ ಬಗ್ಗೆ ಸ್ಥಳೀಯ ಅರಣ್ಯ ಇಲಾಖೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಒಂದು ದುರ್ಮರಣದಲ್ಲಿ ಪ್ರಮುಖ ಪಾತ್ರ ನಮ್ಮ ಇಲಾಖೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ತುಂಬಾ ಎದ್ದು ಕಾಣ್ತಾ ಇದೆ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಹೋಗಲಿಕ್ಕೆ ನಿರ್ಬಂಧ ಇದೆ ತುಂಬಾ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನಾವು ಕೂಡ ಸ್ಥಳೀಯರೇ ಇವತ್ತಿಗೂ ಕೂಡ ಮಳೆಗಾಲದಲ್ಲಿ ಆ ಜಲಪಾತವನ್ನು ನೋಡುವಂಥ ದುಸ್ಸಾಹಸಕ್ಕೆ ಇವತ್ತಿಗೂ ಕೈ ಹಾಕಲಿಲ್ಲ ಇಲಾಖೆಯವರು ಕೂಡ ಇದು ನಿರ್ಲಕ್ಷ್ಯವೂ ಕೂಡ ಇದರಲ್ಲಿ ಎದ್ದು ಕಾಣುತ್ತಾ ಇದೆ ಇಲಾಖೆಯಿಂದ ನೂರು ರೂಪಾಯಿ ಪ್ರವೇಶ ಶುಲ್ಕವನ್ನು ತೆಗೆದುಕೊಂಡು ಇವರು ಪ್ರವಾಸಿಗರನ್ನ ಚಾರಣಕ್ಕೂ ಇನ್ನೊಂದಕ್ಕೂ ಬಿಡ್ತಾರೆ ಆದರೆ ಅಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಿಲ್ಲ ಸೌಪರ್ಣಿಕ ನದಿ ಸಮುದ್ರ ಜಲಪಾತದ ಕೆಳಭಾಗದ ಎಲ್ಲ ತೊರೆಗಳಲ್ಲಿ ನಿಗಾವಹಿಸಲಾಗಿದೆ ನಾಲ್ಕನೇ ದಿನ ಕೂಡ ಶೋಧ ಕಾರ್ಯ ಮುಂದುವರಿಯಲಿದೆ ಪಶ್ಚಿಮ ಘಟ್ಟದಲ್ಲಿ ಮತ್ತು ಉಡುಪಿ ಜಿಲ್ಲಾದ್ಯಂತ ಭಾರೀ ಆಗ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ ಹಲವಾರು ಅವಾಂತರಗಳಾಗಿದೆ ನಾಲ್ಕೈದು ಜನ ಮೃತಪಟ್ಟಿದ್ದಾರೆ ಸೊ ಹಾಗಾಗಿ ರಾಜ್ಯದ ಜನತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಲವೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೆಲವೊಂದು ಸಲಹೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಕರಾ ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಭಾರಿ ಮಳೆಯ ಕಾರಣದಿಂದ ಹಠಾತ್ ಪ್ರವಾಹ ಸಂಭವಿಸಬಹುದು ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಸಂಭವನೀಯ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ರಾಜ್ಯ ಸರ್ಕಾರ ಸರ್ವ ಸನ್ನದ್ಧವಾಗಿದೆ ಅತಿವೃಷ್ಟಿ ಮತ್ತು ಪ್ರವಾಹದ ಮುನ್ಸೂಚನೆ ಇರುವ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಈಗಾಗಲೇ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಸಾರಿದ್ದಾರೆ ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿಗಳು ಕಟ್ಟುನಿಟ್ಟಾಗಿ ಜಿಲ್ಲಾಧಿಕಾರಿಯವರ ಆದೇಶಗಳನ್ನು ಪಾಲನೆ ಮಾಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ರಾಜ್ಯದ ಜನತೆಗೆ ಆಗ್ರಹಿಸಿದ್ದಾರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಮೊಟ್ಟ ಮೊದಲು ತುಂಬೋದೇ ನಮ್ಮ ರಾಜ್ಯದಲ್ಲಿ ಕಬಿನಿ ಜಲಾಶಯ ಆದರೆ ಈ ಸರ್ತಿ ತುಂಬಲಿಲ್ಲ ಈಗ ತುಂಬುವ ಹಂತಕ್ಕೆ ಬರ್ತಾ ಇದೆ ಕಬಿನಿ ಜಲಾಶಯ ಬಹುತೇಕ ಭರ್ತಿ ಹಿನ್ನೆಲೆಯಲ್ಲಿ ಹೊರಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದೆ ಜಲಾಶಯದಿಂದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಕಪಿಲಾ ನದಿಗೆ ಬಿಡುಗಡೆ ಮಾಡಿದ್ದಾರೆ ಕಬಿನಿ ಭರ್ತಿಗೆ ಕೇವಲ ಮೂರು ಅಡಿ ಮಾತ್ರ ಬಾಕಿ ಇದೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಕಬಿನಿ ಜಲಾಶಯದ ಸದ್ಯದ ಒಳಹರಿವು ಇಪ್ಪತ್ತೈದು ಸಾವಿರದ ಐವತ್ತು ಅಂದರೆ ಕೇರಳದಲ್ಲಿ ಮಳೆಯ ಮಳೆಯಾದರೆ ಕಬಿನಿಗೆ ನೀರು ಬರುತ್ತೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಕಪಿಲಾ ನದಿಗೆ ಬಿಡುಗಡೆ ಮಾಡಲಾಗಿದೆ ಕಪಿಲಾ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಸಾಮರ್ಥ್ಯದ ಕಬಿನಿ ಜಲಾಶಯ ಈಗ ಸದ್ಯಕ್ಕೆ ಎರಡು ಸಾವಿರದ ಇನ್ನೂರ ಎಂಬತ್ತೊಂದು ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ ಹಾಗಾಗಿ ಈಗ ನೀರನ್ನು ಬಿಟ್ಟಿದ್ದಾರೆ ನಂಜನಗೂಡು ಗೊತ್ತಲ್ಲ ನಿಮಗೆ ಕಪಿಲಾದಲ್ಲಿ ನೀರು ಜಾಸ್ತಿ ಆಯಿತು ಅಂದರೆ ನಂಜನಗೂಡು ಸ್ನಾನಘಟ್ಟ ಅದು ಇದೆಲ್ಲ ಮುಳುಗಡೆ ಆಗ್ತಾ ಹೋಗುತ್ತಿದ್ದಮೇಲೆ